ಪ್ರತಾಪ್ ಮದುವೆ ಬಗ್ಗೆ ಚರ್ಚೆ, ಹುಡುಗಿ ಯಾರು? ದೊಡ್ಡಮನೆಗೆ ಕೊನೆಗೂ ಕೂಡ ಪ್ರತಾಪ್ ಪೋಷಕರ ಎಂಟ್ರಿ ಆಗಿದೆ. ತಂದೆ ತಾಯಿಯನ್ನು ನೋಡ್ತಿದ್ದಂತೆ ಗಳಗಳನೆ ಹತ್ತಿದ್ದಾರೆ ಡ್ರೋನ್ ಪ್ರತಾಪ್. ಮಗನ ಜೊತೆ ಮನೆಯ ಪರಿಸ್ಥಿತಿ, ಬಿಗ್ ಬಾಸ್ ಆಟದ ಬಗ್ಗೆ ಮತ್ತು ತಂಗಿ ಕೆಲಸ ಮತ್ತು ಮದುವೆಯ ಬಗ್ಗೆ ಚರ್ಚಿಸಿದ್ದಾರೆ. ಇದೆಲ್ಲದರ ನಡುವೆ ಡ್ರೋನ್ ಪ್ರತಾಪ್ ಮದುವೆ ಬಗ್ಗೆ ಕೂಡ ಚರ್ಚೆಯಾಗಿದೆ. ಡ್ರೋನ್ ಪ್ರತಾಪ್ ತಮ್ಮ ಪೋಷಕರನ್ನ ಮತ್ತೆ ಸೇರಿದ್ದು ಮನೆಯ ಸದಸ್ಯರನ್ನ ಭಾವುಕಗೊಳಿಸಿತು. ಹಲವು ಭಾವುಕ ಸನ್ನಿವೇಶಗಳು ಡ್ರೋನ್ ಪ್ರತಾಪ್ ಹಾಗೂ ಅವರ ಪೋಷಕರ ನಡುವೆ ನಡೆಯಿತು. ಇದೆಲ್ಲದರ ನಡುವೆ ಪ್ರತಾಪ್ ಮದುವೆ ವಿಷಯ ಸಹ ಮನೆಯಲ್ಲಿಯೇ ಚರ್ಚೆಯಾಯಿತು. ಮನೆಗೆ ಪ್ರತಾಪ್ ಪೋಷಕರ ಎಂಟ್ರಿ ಆಗ್ತಿದ್ದಂತೆ ವರ್ತೂರು ಸಂತೋಷ್ ಮೊದಲಿಗೆ ಡ್ರೋನ್ ಪ್ರತಾಪ್ ಅವರ ಮದುವೆಯ ಚರ್ಚೆಯನ್ನ ಎತ್ತಿದ್ದಾರೆ. ಯಜಮಾನ್ರೆ, ನೀವು ಹೇಳಿದ್ರೆ ನಿಮ್ಮ ಮಗ ಮದುವೆ ಆಗ್ತಾನಂತೆ, ನೀವು ಹೂ ಅನ್ನಿ ಅಂತೇಳಿ ವರ್ತೂರು ಸಂತೋಷ್ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಪ್ರತಾಪ್ ಅವರ ತಂದೆ, ನನ್ನ ಅಭ್ಯಂತರವೇನೂ ಇಲ್ಲ ಅಂತ ಹೇಳ್ತಾರೆ. ಬಳಿಕ ಹಾಗಿದ್ರೆ ಆ ಜವಾಬ್ದಾರಿ ನನಗ್ ಬಿಡಿ, ನಾನು ನೋಡ್ತೇನೆ ಅಂತ ಹೇಳ್ತಾರೆ. ಹೌದು, ನಿಮ್ಮೂರ್ನಲ್ಲಿಯೇ ಒಂದು ಒಳ್ಳೆ ಹೆಣ್ಣು ನೋಡಪ್ಪ ಅಂತೇಳಿ ಪ್ರತಾಪ್ ತಂದೆ ಹೇಳ್ತಾರೆ. ಬಳಿಕ ತುಕಾಲಿ ಸಂತು, ನಮ್ಮೂರಲ್ಲಿ ಒಂದು ಒಳ್ಳೆಯ ಹೆಣ್ಣಿದೆ, ನೀವು ಹೂ ಹೇಳಿ, ನಾನು ಮಾತನಾಡ್ತೀನಿ ಅಂತ ಹೇಳ್ತಾರೆ. ನಾವು ಹೂ ಅಂದ್ರೆ ಹುಡುಗಿ ಒಪ್ಕೋಬೇಕಲ್ಲ ಅಂಥೇಳಿ ಪ್ರತ್ಯುತ್ತರವನ್ನ ಕೊಡ್ತಾರೆ. ಅವರಿಗೆ ನನ್ನ ಮಾತೇ ಅಂತಿಮ, ನಾನು ಮಾತನಾಡಿದ್ರೆ ಮುಗಿದಂತೆ ಅಂಥೇಳಿ ಮಾತನಾಡಿದ್ದಾರೆ. ಬಳಿಕ ಅಪ್ಪ ಅಮ್ಮನೊಟ್ಟಿಗೆ ಮಾತನಾಡುವಾಗ ತಂಗಿಯ ಬಗ್ಗೆ ವಿಚಾರಿಸ್ತಾರೆ. ತಂಗಿ ಕೆಲಸಕ್ಕೆ ಸೇರಿದ್ದಾಳೆ, ಹಾಗಾಗಿ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಆಕೆ ಚೆನ್ನಾಗಿ ದುಡಿತಾ ಇದ್ದಾಳೆ, ನನ್ನನ್ನು ಅಮ್ಮನನ್ನ ನೋಡ್ಕೊಳ್ತಿದ್ದಾಳೆ ಅಂತ ಹೇಳಿದ್ರು. ಆಗ ನಾನು ಮನೆಗೆ ಬರ್ತೇನೆ, ತಂಗಿಯ ಮದುವೆ ಮಾಡ್ತೇನೆ ಅಂತೇಳಿ ಪ್ರತಾಪ್ ಭಾವುಕರಾಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.